ಆಧಾರಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಪ್ರಾರಂಭ ಮತ್ತು ಅನುಗಮದ ವಿಡಿಯೋ ಶ್ರೇಣಿಗೆ ನಿಮಗೆ ಸ್ವಾಗತ. ಬನ್ನಿ, ಈ ವಾರದ ವಿಷಯ ಕತೆ ಮತ್ತು ಮಾತುಕತೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಿಂದೆ ಪೋಷಕರು ಮಲಗುವ ವೇಳೆ ಮಕ್ಕಳಿಗೆ ಕತೆ ಹೇಳುತ್ತಿದ್ದರು. ನೀವು ಸಹ ಕತೆಗಳನ್ನು ಕೇಳಿರಬಹುದು. ಮಕ್ಕಳಿಗೆ ಕತೆಗಳನ್ನು ಹೇಳುವುದು ಮತ್ತು ಅವರೊಂದಿಗೆ ಮಾತನಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ಇದು ಮಕ್ಕಳ ಮಾತನಾಡುವ ಮತ್ತು ಕೇಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಭಾಷೆಯ ಬೆಳವಣಿಗೆಯೊಂದಿಗೆ ಕಲ್ಪನೆಯ ಬೆಳವಣಿಗೆಯೂ ಸಹ ಆಗುತ್ತದೆ. ಕತೆಗಳ ಮೂಲಕ ಮಕ್ಕಳು ಜೀವನ ಪ್ರಪಂಚ ಮತ್ತು ತಮ್ಮ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಬನ್ನಿ, ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ಅಪ್ಪಿಕೊಂಡು ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ. ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಆಟ ಮತ್ತು ಕಲಿಕೆ. ನಂತರ ಮಕ್ಕಳನ್ನು ಪೋಷಕರೊಂದಿಗೆ ವೃತ್ತದಲ್ಲಿ ನಿಲ್ಲಲು ಹೇಳಿ ಮತ್ತು ಶಿಶುಗೀತೆಯನ್ನು ಮಾಡಿಸಿ. ಈಗ ಮಕ್ಕಳಿಗೆ ಅಂಗನವಾಡಿ ಕೇಂದ್ರವನ್ನು ವೀಕ್ಷಿಸಲು ಹೇಳಿ. ಅಂಗನವಾಡಿ ಕೇಂದ್ರದಲ್ಲಿ ಕೆಂಪು ಬಣ್ಣದ ಯಾವ ಯಾವ ವಸ್ತುಗಳಿವೆ ಎಂದು ಹೇಳಲು ಹೇಳಿ. ಈಗ ಮಕ್ಕಳನ್ನು ದೊಡ್ಡ ಗುಂಪಿನಲ್ಲಿ ಕುಳಿತುಕೊಳ್ಳಲು ಹೇಳಿ. ಮಕ್ಕಳಿಗೆ ಸಾಕು ಪ್ರಾಣಿಗಳ ಬಗ್ಗೆ ಮಾತನಾಡಲು ಹೇಳಿ. ಉದಾಹರಣೆಗೆ, ನೀವು ಯಾವ ಸಾಕು ಪ್ರಾಣಿಗಳನ್ನು ನೋಡಿದ್ದೀರಿ, ಅವುಗಳ ಹೆಸರೇನು ಇತ್ಯಾದಿ. ಎಲ್ಲಾ ಮಕ್ಕಳೊಂದಿಗೆ ಸೇರಿ ಕೊಟ್ಟಿರುವ ಚಿತ್ರದಲ್ಲಿ ಬೆರಳುಗಳಿಂದ ಪೇಂಟಿಂಗ್ ಮಾಡಿಸಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ವಿದಾಯ. ನಂತರ ಪೋಷಕರೊಂದಿಗೆ ಹೊರಗೆ ಹೋಗಿ ಮತ್ತು ಚೆಂಡಿನಿಂದ ಬಾಟಲಿಯನ್ನು ಬೀಳಿಸುವ ಆಟವನ್ನು ಆಡಿಸಿ. ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ನಾವು ಇಂದು ಏನೇನು ಮಾಡಿದ್ದೆವು, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ. ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಂ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ. ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಆಟ ಮತ್ತು ಕಲಿಕೆ. ಈಗ ಪೋಷಕರು ಮತ್ತು ಮಕ್ಕಳು ವೃತ್ತದಲ್ಲಿ ಕುಳಿತುಕೊಳ್ಳಿ. ಅವರಿಗೆ ಸಿಂಹ ಮತ್ತು ಇಲಿ ಕಥೆಯನ್ನು ಹೇಳಿ. ಈಗ ಮಕ್ಕಳಿಗೆ ಅಂಗನವಾಡಿ ಕೇಂದ್ರವನ್ನು ವೀಕ್ಷಿಸಲು ಹೇಳಿ. ಅಂಗನವಾಡಿ ಕೇಂದ್ರದಲ್ಲಿ ನೀಲಿ ಬಣ್ಣದ ಯಾವ ಯಾವ ವಸ್ತುಗಳಿವೆ ಎಂದು ಹೇಳಲು ಹೇಳಿ. ಈಗ ಮಕ್ಕಳನ್ನು ದೊಡ್ಡ ಗುಂಪಿನಲ್ಲಿ ಕುಳಿತುಕೊಳ್ಳಲು ಹೇಳಿ. ಸಾಕು ಪ್ರಾಣಿಗಳ ಬಗ್ಗೆ ಮಾತನಾಡಲು ಹೇಳಿ. ಉದಾಹರಣೆಗೆ, ಸಾಕು ಪ್ರಾಣಿಗಳು ಹೇಗೆ ಶಬ್ದಗಳನ್ನು ಮಾಡುತ್ತವೆ ಇತ್ಯಾದಿ. ಎಲ್ಲಾ ಮಕ್ಕಳೊಂದಿಗೆ ಸೇರಿ ವಸ್ತುಗಳ ಸರಿಯಾದ ಜೋಡಿಯನ್ನು ಹುಡುಕಲು ಹೇಳಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ವಿದಾಯ. ಎಲ್ಲಾ ಮಕ್ಕಳನ್ನು ಅಂಗನವಾಡಿಯ ಹೊರಗೆ ಕರೆದುಕೊಂಡು ಹೋಗಿ ಒಂಟಿ ಕಾಲಿನ ಜಿಗಿತ ಆಟವನ್ನು ಆಡಿಸಿ. ನಂತರ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ನಾವು ಇಂದು ಏನೇನು ಮಾಡಿದ್ದೇವೆ, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ ಮತ್ತು ಇಂದು ಯಾರು ಏನು ಚೆನ್ನಾಗಿ ಮಾಡಿದರು ಎಂದು ಹೇಳಲು ಹೇಳಿ. ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ನಮಸ್ಕಾರ ಹೇಳುವ ಮೂಲಕ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ. ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳಿಗೆ ಪ್ರೋತ್ಸಾಹಿಸಿ. ಬ್ಲಾಕ್ 2, ಆಟ ಮತ್ತು ಕಲಿಕೆ. ಈಗ ವೃತ್ತದಲ್ಲಿ ನಿಂತು ಪೋಷಕರೊಂದಿಗೆ ಮಕ್ಕಳಿಗೆ ಚಿಟ್ಟೆ ಶಿಶುಗೀತೆಯನ್ನು ಮಾಡಿಸಿ. ಈಗ ಮಕ್ಕಳಿಗೆ ಅಂಗನವಾಡಿ ಕೇಂದ್ರವನ್ನು ವೀಕ್ಷಿಸಲು ಹೇಳಿ.
ಅಂಗನವಾಡಿ ಕೇಂದ್ರದಲ್ಲಿ ಹಸಿರು ಬಣ್ಣದ ಯಾವ ಯಾವ ವಸ್ತುಗಳಿವೆ ಎಂದು ಹೇಳಲು ಹೇಳಿ. ಈಗ ಮಕ್ಕಳನ್ನು ದೊಡ್ಡ ಗುಂಪಿನಲ್ಲಿ ಕುಳಿತುಕೊಳ್ಳಲು ಹೇಳಿ, ಸಾಕು ಪ್ರಾಣಿಗಳ ಬಗ್ಗೆ ಮಾತನಾಡಲು ಹೇಳಿ, ಉದಾಹರಣೆಗೆ ಸಾಕು ಪ್ರಾಣಿಗಳು ಏನು ತಿನ್ನುತ್ತವೆ ಇತ್ಯಾದಿ. ಎಲ್ಲಾ ಮಕ್ಕಳನ್ನು ನಿಲ್ಲಿಸಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡಿಸಿ. ಬ್ಲಾಕ್ 3 ಪ್ರತಿಬಿಂಬ ಮತ್ತು ವಿದಾಯ. ಎಲ್ಲಾ ಮಕ್ಕಳನ್ನು ಅಂಗನವಾಡಿಯ ಹೊರಗೆ ಕರೆದುಕೊಂಡು ಹೋಗಿ ಕ್ರಿಕೆಟ್ ಆಡಿಸಿ. ನಂತರ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ, ನಾವು ಇಂದು ಏನೇನು ಮಾಡಿದ್ದೇವೆ, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ, ಮತ್ತು ಇಂದು ಯಾರು ಏನು ಚೆನ್ನಾಗಿ ಮಾಡಿದರು ಎಂದು ಹೇಳಲು ಹೇಳಿ. ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ನಾವು ಕಥೆಗಳ ಮತ್ತು ಮಾತುಕತೆಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಬನ್ನಿ, ಪೋಷಕರಿಗೂ ಇದರ ಬಗ್ಗೆ ಮಾಹಿತಿಯನ್ನು ನೀಡೋಣ ಮತ್ತು ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಲು ಹೇಳೋಣ. ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.